ನಮಸ್ಕಾರ ಸ್ನೇಹಿತರೆ ಎಜುನಡ್ಸ್ಗೆ ಸ್ವಾಗತ ನಾನು ಮೃತುಂಜಾಯಿ ಕಬ್ಬೂರ್ ಈಗಾಗಲೇ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಬಿಎಡ್ ಪ್ರವೇಶಾತಿ ಪ್ರಕ್ರಿಯೆ ಆರಂಭವಾಗಿದೆ ಜೊತೆಗೆ ಮೊದಲ ಹಂತದ ಆನ್ಲೈನ್ ಅಪ್ಲಿಕೇಶನ್ ಭರ್ತಿ ಕೂಡ ಮುಕ್ತಾಯಗೊಂಡಿದೆ ಈ ಸಂದರ್ಭದಲ್ಲಿ ಈ ಕೌನ್ಸಿಲಿಂಗ್ ಮೂಲಕ ನಾವು ಈ ವರ್ಷದ ಸೀಟನ್ನು ಪಡೆಯಬೇಕಾಗಿರುವುದರಿಂದ ಕೌನ್ಸಿಲಿಂಗ್ ಅಂದರೆ ಏನು ವಿಶೇಷವಾಗಿ ಈ ವರ್ಷದಿಂದ ಗಣಕೀಕೃತ ಕೌನ್ಸಲಿಂಗ್ ಅಂದರೆ ಕಂಪ್ಯೂಟರೈಸ್ಡ್ ಕೌನ್ಸಿಲಿಂಗ್ ಅನ್ನು ಇದ್ದಾರೆ ಈ ಕೌನ್ಸಿಲಿಂಗ್ ಅಂದರೆ ಏನು ಕಂಪ್ಯೂಟರೈಸ್ಡ್ ಕೌನ್ಸಿಲಿಂಗ್ ಅಂದರೆ ಏನು ಇದು ಪ್ರೊಸೆಸ್ ಹೇಗಿರುತ್ತೆ ಏನೇ ನಮ್ಮ ಪಾತ್ರ ಇರುತ್ತೆ ನಾವು ಇದರಲ್ಲಿ ಹೇಗೆ ಪಾಲ್ಗೊಳ್ಳಲಿದ್ದಾರೆ ು ಇತ್ಯಾದಿ ಒಂದಿಷ್ಟು ಸಂದೇಹಗಳು ಸಾಮಾನ್ಯವಾಗಿ ಬಿ ಎಡ್ ಆಕಾಂಕ್ಷಗಳಲ್ಲಿ ಮೂಡ್ತಾ ಇರುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ವಿವರಗಳನ್ನ ತಿಳಿಸಿಕೊಡುವಂತಹ ಪ್ರಯತ್ನವನ್ನು ಈ ವಿಡಿಯೋ ಮೂಲಕ ಮಾಡ್ತಾ ಮಾಡುತ್ತಿದ್ದ ವಿಡಿಯೋ ಸ್ಟಾರ್ಟ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಎಜುನಿಟಿಸ್ಗೆ ಹೊಸಬರಾಗಿದ್ರೆ ಅಥವಾ ಇನ್ನುವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಾದ್ರೆ ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡಿ ಮತ್ತು ಮುಂದಿನ ಎಲ್ಲಾ ಅಪ್ಡೇಟ್ಸ್ಗಳಿಗಾಗಿ ನೋಟಿಫಿಕೇಶನ್ ಬೆಲ್ ವತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಆತ್ಮೇಲೆ ನೀವೇನಾದರೂ ಎರಡು ಸಾವಿರದ ಇಪ್ಪತ್ಮೂರು ಸಾಲಿನ ಬಿಎಡ್ನ ಸರ್ಕಾರಿ ಕೋಟಾದ ಸೀಟ್ನ ಅಂದ್ರೆ ಗವರ್ಮೆಂಟ್ ಕೋಟಾದ ಸೀಟ್ ಪಡಿಬೇಕು ಪಡೆಯಬೇಕು ಅಂತಂದರೆ ಕೌನ್ಸಿಲಿಂಗ್ ಮೂಲಕನೇ ಪಡೆಯೋದಕ್ಕೆ ಅವಕಾಶ ಇದೆ ಸೊ ಈ ನಲ್ಲಿ ವಿಶೇಷವಾಗಿ ಹಲವಾರು ವಿಧಾನಗಳಿದ್ದಾವೆ ಒಂದು ಜಾಬ್ ರಿಲೇಟೆಡ್ ಕೌನ್ಸಿಲಿಂಗ್ ಮಾಡ್ತಾರೆ ಸೀಟ್ ಅಲಾಟ್ಮೆಂಟ್ ಕೌನ್ಸಿಲಿಂಗ್ ಮಾಡ್ತಾರೆ ಹಾ ಮಾನಸಿಕ ಅಸ್ತೊತ್ತರ ಕೌನ್ಸಿಲಿಂಗ್ ಮಾಡ್ತಾರೆ ಹಿಂಗ್ ಬೇರೆ ಕೌನ್ಸಿಲಿಂಗ್ ಅನ್ನೋ ಪದಕ್ಕೆ ವಿವಿಧ ಅರ್ಥಗಳನ್ನು ಒಳಗೊಂಡಿರುವಂತದ್ದು ಸಾಮಾನ್ಯವಾಗಿ ನಾವು ನಲ್ಲಿ ಬಳಸುವಂತಹ ಕೌನ್ಸಿಲಿಂಗ್ ಪದದ ಅರ್ಥ ಏನು ಅಂದ್ರೆ ಸೀಟು ಹಂಚಿಕೆ ಅಥವಾ ಸೀಟ್ ಅಲಾಟ್ಮೆಂಟ್ ಅನ್ನುವಂತಹ ಒಂದು ಒಂದು ಪರಿಕಲ್ಪನೆಗೆ ನಾವು ಇಲ್ಲಿ ಕೌನ್ಸಿಲಿಂಗ್ ಅಂತ ಕರಿತಿರ್ತೀವಿ ಸೊ ಇದಕ್ಕೆ ಸಂಬಂಧಪಟ್ಟಂತ ಏನೇನು ವಿವರಗಳಿದೆ ಅನ್ನೋದನ್ನ ಮಾತಾಡ್ತಾ ಹೋಗೋಣ ಸೊ ಮೊದಲಿಗೆ ಕೌನ್ಸಿಲಿಂಗ್ ಅಂದ್ರೆ ಏನು ವಾಟ್ ಇಸ್ ದಿಸ್ ಕೌನ್ಸಿಲಿಂಗ್ ಅಂತ ಅನ್ನೋದನ್ನ ನೋಡಿಕೊಳ್ಳೋಣ ಸರ್ಕಾರಿ ಕೊಡದ ಬಿಎಡ್ ಸೀಟ್ಗಳನ್ನು ಮೆರಿಟ್ ಮೀಸಲಾತಿ ಮತ್ತು ಆದ್ಯತೆಗೆ ಅನುಸಾರವಾಗಿ ಹಂಚಿಕೆ ಮಾಡುವ ವಿಧಾನವನ್ನ ಕೌನ್ಸಿಲಿಂಗ್ ಅಂತ ಕರೀತಾರೆ ಸೊ ನಲ್ಲಿ ಏನು ಕೆಲವು ಆದ್ಯತೆಗಳ ಅನುಸಾರವಾಗಿ ನಿಮ್ಮ ಕಾಲೇಜಿನ ಪ್ರಯೋರಿಟಿ ಇರಬಹುದು ಜಿಲ್ಲೆಯ ಪ್ರಯೋರಿಟಿ ಇರಬಹುದು ಮೇಲೆ ನಿಮ್ಮ ಮೆರಿಟ್ ಇರಬಹುದು ಆಮೇಲೆ ನಿಮ್ಮ ರಿಸರ್ವೇಶನ್ಸ್ ಇರಬಹುದು ಇದರ ಮೇಲೆ ನಿಮ್ಗೆ ಏನ್ ಸೀಟ್ ಹಂಚಿಕೆ ಮಾಡ್ತಾರೆ ಈ ಸೀಟ್ ಅನ್ನ ಹಂಚಿಕೆ ಮಾಡುವ ಪ್ರೊಸೆಸ್ ಏನಿದೆ ಅಂದ್ರೆ ನಿಮ್ಮ ಮೆರಿಟ್ ಲಿಸ್ಟ್ ತೆಗೆಯೋದಿರಬಹುದು ರಿಸರ್ವೇಶನ್ಸ್ ಅದನ್ನ ಕನ್ಸಿಡರ್ ಮಾಡೋದಿರಬಹುದು ನಿಮ್ಮ ಪ್ರಯಾರಿಟಿ ನೋಡಿಕೊಂಡು ನಿಮಗೊಂದು ಕಾಲೇಜ್ ಏನ ಹಂಚಿಕೆ ಮಾಡ್ತಾರೆ ಅದನ್ನ ನಾವು ಕೌನ್ಸಿಲಿಂಗ್ ಅಂತ ಕರಿತೀವಿ ಬಿಎಡ್ ನಲ್ಲಿ ಅದನ್ನ ಕೌನ್ಸಿಲಿಂಗ್ ಅಂತ ಕರೆಯಲಾಗುತ್ತೆ ಸೊ ಕೌನ್ಸಿಲಿಂಗ್ ನಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ನಿಮಗೆ ಕಾಲೇಜ್ ಅನ್ನ ಕೊಡ್ತಾರೆ ನಿಮಗೊಂದು ಕಾಲೇಜಿನ ಅಲಾಟ್ಮೆಂಟ್ ಮಾಡ್ತಾರೆ ನಿಮ್ಗೆ ಯಾವ ಕಾಲೇಜ್ ಬೇಕಾಗಿದೆ ಅಥವಾ ನಿಮ್ಮ ಏನು ಆಪ್ಷನ್ಸ್ ಇರ್ತವೆ ನೀವು ಕೊಟ್ಟಂತಹ ಒಂದು ಲಿಸ್ಟ್ ಇರುತ್ತೆ ಕಾಲೇಜಿದ್ದು ನಿಮ್ಮ ಪರ್ಸೆಂಟೇಜು ನಿಮ್ಮ ರಿಸರ್ವೇಷನ್ಸ್ ನಿಮ್ಮ ಪ್ರಯೋರಿಟಿಯನ್ನು ನೋಡಿಕೊಂಡು ನಿಮ್ಮ ಮೆರಿಟ್ ಎಷ್ಟಕ್ಕೆ ನಿಲ್ಲುತ್ತೆ ಅನ್ನೋದರ ಆಧಾರದ ಮೇಲೆ ನಿಮಗೆ ಕಾಲೇಜನ್ನ ಈ ಒಂದು ಕೌನ್ಸಿಲಿಂಗ್ ಸಂದರ್ಭದಲ್ಲಿ ಹಂಚಿಕೆಯನ್ನ ಮಾಡ್ತಾರೆ ಈ ವರ್ಷ ಗಣಕೀಕೃತ ಕೌನ್ಸಿಲಿಂಗ್ ಅನ್ನು ಅಳವಡಿಸಲಾಗಿದೆ ಏನಿದೆ ಗಣಕೀಕೃತ ಕೌನ್ಸಿಲಿಂಗ್ ಅಂತಂದ್ರೆ ಕಂಪ್ಯೂಟರೈಸ್ಡ್ ಕೌನ್ಸಿಲಿಂಗ್ ಮುಂಚೆ ಅವರೇ ಅದನ್ನ ಮ್ಯಾನ್ಯಲ್ಲಿ ನಿಮ್ಮೆಲ್ಲ ರಿಸರ್ವೇಷನ್ಸ್ ನೋಡಿಕೊಂಡು ಮೆರಿಟ್ ಅನ್ನ ನೋಡಿಕೊಂಡು ನಿಮ್ಮ ಪ್ರಯಾರಿಟಿ ಅನ್ನ ನೋಡಿಕೊಂಡು ನಿಮಗೆ ಸೀಟ್ ಅಲೋಟ್ಮೆಂಟ್ ಅಲಾಟ್ಮೆಂಟ್ ಮಾಡ್ತಾ ಇದ್ರು ಬಟ್ ಈ ವರ್ಷ ಕಂಪ್ಯೂಟರ್ನಲ್ಲೇ ಔಟ್ ಮಾಡ್ತಾರೆ ನಿಮ್ಮ ಮೆರಿಟು ನಿಮ್ಮ ರಿಸರ್ವೇಶನ್ಸ್ ಹಾಗೆ ನಿಮ್ಮ ಪ್ರಯಾರಿಟೀಸ್ ಅನ್ನ ನೋಡಿಕೊಂಡು ಕಂಪ್ಯೂಟರ್ ಆಧಾರದ ಮೇಲೆ ನಿಮ್ಮ ನಿಮಗೆ ಕಾಲೇಜ್ಗಳನ್ನು ಹಂಚಿಕೆ ಮಾಡುತ್ತೆ ಕಂಪ್ಯೂಟರ್ ಈಗ ಉದಾಹರಣೆಗೆ ನಾವು ಓಎಂಆರ್ ಅಲ್ಲಿ ಎಕ್ಸಾಮ್ ಬರೀತೀವಲ್ಲ ಓಎಂಆರ್ ಟಿಕ್ ಹಾಕ್ತೀವಿ ಆವಾಗ ನಮ್ದು ಓಎಂಆರ್ ನಲ್ಲಿ ಟಿಕ್ ಹಾಕಿದಂತ ಅಂಕಗಳನ್ನು ಆ ಮಷಿನ್ ಒಳಗೆ ಹಾಕ್ತಾರೆ ಆ ಮಷಿನ್ನ ನಮಗೆ ಎಷ್ಟು ಅಂಕಗಳು ಬಿದ್ದಿದಾವೆ ತೋರಿಸ್ಬಿಡುತ್ತೆ ಸೊ ಹಂಗ ಕಂಪ್ಯೂಟರ್ ಏನ್ ಮಾಡುತ್ತೆ ಅಂದ್ರೆ ಆಟೋಮ್ಯಾಟಿಕಲಿ ಔಟ್ ಮಾಡ್ತಾರೆ ಆ ಸಾರ್ಟ್ಔಟ್ ಆಧಾರದ ಮೇಲೆ ನಿಮಗೆ ಇಲ್ಲಿ ಸೀಟ್ಗಳನ್ನು ಆಯಾ ಕಾಲೇಜ್ ನಲ್ಲಿ ಹಂಚಿಕೆ ಮಾಡುವಂತಹ ಪದ್ಧತಿಯನ್ನ ಈ ವರ್ಷದಿಂದ ಅಳವಡಿಸಿಕೊಂಡಿದ್ದಾರೆ ಸೊ ಏನೇನಿದೆ ಈ ಒಂದು ಗಣಕೀಕೃತ ಗೆ ಸಂಬಂಧಪಟ್ಟಂತೆ ಅನ್ನುವಂತಹ ವಿವರಗಳನ್ನು ಈಗ ನೋಡ್ತಾ ಹೋಗೋಣ ಬದಲಾದ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಹಾಗೂ ಮುಂದುವರೆದ ಶೈಕ್ಷಣಿಕ ಪದ್ದತಿಗಳ ಅನುಸಾರ ನಾವು ಆನ್ಲೈನ್ ಮೂಲಕ ಕೂಡ ಶಿಕ್ಷಣವನ್ನು ಈಗ ಅವಕಾಶ ಕಲ್ಪಿಸಿದೆ ಯುಜಿಸಿ ಮಾನ್ಯತೆ ಪಡೆದ ಯಾವುದೇ ವಿಶ್ವವಿದ್ಯಾಲಯದಲ್ಲಿ ನಾವು ಡಿಗ್ರಿಯನ್ನು ಪಡೆಯಬಹುದು ಆನ್ಲೈನ್ ಮೂಲಕ ಯಾವುದೇ ಕೋರ್ಸನ್ನು ಕೂಡ ಪಡೆಯಬಹುದು ಸೊ ಯಾವುದು ಜನೀನ್ ಇದೆ ಯಾವುದು ಫೇಕ್ ಇದೆ ಅನ್ನುವಂಥ ಕೆಲವೊಂದಿಷ್ಟು ಸಂದೇಹಗಳು ಬಂದಾಗ ನಮಗೆ ಅದಕ್ಕಾಗಿ ಸಹಾಯ ಮಾಡೋದಕ್ಕಾಗಿ ಕಾಲೇಜ್ ವಿದ್ಯಾ ಪೋರ್ಟಲ್ ನಿರಂತರವಾಗಿ ಸಹಾಯ ಇದೆ ಸಾಕಷ್ಟು ವಿಶ್ವವಿದ್ಯಾಲಯಗಳು ಹಾಗೆ ಅದಕ್ಕೆ ಸಂಬಂಧಪಟ್ಟಂತಹ ಅನೇಕ ಕಾರ್ಯಕ್ರಮಗಳನ್ನು ಇಲ್ಲಿ ನೋಡಲಾಗ್ತಾ ಇದೆ ವಿಶೇಷವಾಗಿ ಕಾಲೇಜ್ ವಿದ್ಯಾ ಪೋರ್ಟಲ್ನಲ್ಲಿ ನಿಮಗೆ ಬೇಕಾಗುವ ಕೋರ್ಸ್ ಅನ್ನು ಆಯ್ಕೆ ಮಾಡಿಕೊಳ್ಳಬಹುದು ಅಲ್ಲಿರುವಂತಹ ಪಿ ಜಿ ಕೋರ್ಸ್ ಅನ್ನು ಆಯ್ಕೆ ಮಾಡಿಕೊಂಡು ಎಂ ಬಿ ಆಗಿತ್ತು ಅಂದ್ರೆ ಅಲ್ಲಿರುವ ನಿಮ್ಮ ಎಲ್ಲ ಪರ್ಸನಲ್ ವಿವರಗಳನ್ನು ನೀವು ಭರ್ತಿ ಮಾಡಿ ನಂತರ ನಿಮ್ಮ ಮೊಬೈಲ್ ನಂಬರ್ ಆಗಿರಬಹುದು ಇತ್ಯಾದಿ ವಿವರಗಳನ್ನು ಭರ್ತಿ ಮಾಡಿ ನೀವು ಅಲ್ಲಿ ಅದನ್ನು ಸಬ್ಮಿಟ್ ಮಾಡಿದ್ರಿ ಅಂದ್ರೆ ನಿಮಗೆ ಅವರೇ ನೇರವಾಗಿ ಪರ್ಸನಲ್ ಮೆಂಟರ್ಶಿಪ್ ನ ಮೂಲಕ ಸಹಾಯವನ್ನು ಮಾಡುತ್ತಾರೆ ನಿಮ್ಮ ಬಜೆಟ್ ಇರಬಹುದು ಕ್ವಾಲಿಫಿಕೇಷನ್ಸ್ ಇರಬಹುದು ಅದಕ್ಕೆ ಬಗ್ಗೆ ನೀವು ನಿಮ್ಮ ಯಾವುದೇ ಡಿಗ್ರಿಯನ್ನು ಕೂಡ ಇಲ್ಲಿ ಪಡ್ಕೊಳ್ಳೋದಕ್ಕೆ ನಿಮಗೆ ಅವಕಾಶ ಇದೆ ಇಲ್ಲಿ ಬೇರೆ ಬೇರೆ ವಿಶ್ವವಿದ್ಯಾಲಯಗಳ ನಡುವಿನ ಕಂಪ್ಯಾರಿಸನ್ ಇರುತ್ತೆ ಫೀಸ್ ಇರುತ್ತೆ ಅವುಗಳನ್ನು ನೋಡಿಕೊಂಡು ನಿಮಗೆ ಯಾವುದು ಸೂಕ್ತ ಅನಿಸುತ್ತೆ ಆ ಕಾಲೇಜನ್ನು ಕೂಡ ನೀವು ಆಯ್ಕೆ ಮಾಡ್ಕೊಳ್ಬಹುದು ಒಂದು ರೆಗ್ಯುಲರ್ ಮಾಡಬೇಕು ಮತ್ತೊಂದು ಆನ್ಲೈನ್ ಮಾಡಬೇಕು ಅನ್ನೋರಿಗೆ ಬೆಸ್ಟ್ ಇದು ಸೊ ಬೇರೆ ಬೇರೆ ವಿಶ್ವವಿದ್ಯಾಲಯಗಳ ಗಮನವನ್ನು ಇಟ್ಕೊಂಡು ನೀವು ಇಲ್ಲಿ ನೋಡಿದಾಗ ಆಯಾ ಕಾಲೇಜುಗಳ ಸರ್ಟಿಫಿಕೇಟ್ ಅನ್ನು ಇದ್ರಿ ಸೊ ಸರ್ಟಿಫಿಕೇಟ್ಸ್ ಇರಬಹುದು ಇತ್ಯಾದಿ ಏನೇನಿದೆ ಇದೆ ವಿವರಗಳು ಅದಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ಮಾಹಿತಿಗಳನ್ನ ಇಲ್ಲಿ ನಾವು ಗಮನಿಸ್ತಾ ಅದನ್ನ ನೋಡಿದಾಗ ಬೇರೆ ಬೇರೆ ಒಂದಿಷ್ಟು ಕಂಪನಿಗಳು ಇರಬಹುದು ಅಥವಾ ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ಇರಬಹುದು ವಿಶ್ವವಿದ್ಯಾಲಯದ ಇರುವಂತ ಅಪ್ಲಿಕೇಶನ್ ಫಾರ್ಮ್ ಅನ್ನು ಗಮನಿಸ್ತಾ ಇದ್ರಿ ಸೊ ಇದೆಲ್ಲವು ಕೂಡ ನಿಮಗೆ ಸಹಾಯಕಾರಿ ಆಗಬಹುದು ಹಾಗಾಗಿ ನೀವೇನಾದರೂ ಕಾಲೇಜ್ ವಿದ್ಯಾ ಪೋರ್ಟಲ್ ನ ಮೂಲಕ ಈ ಒಂದು ಬೇರೆ ಬೇರೆ ಕೋರ್ಸ್ಗಳಿಗೆ ಪ್ರವೇಶ ಪಡಿಬೇಕು ಅಂತ ಅನ್ಕೋತಾರೆ ಅಂದ್ರೆ ಪರ್ಸನಲ್ ಮೆಂಟರ್ಶಿಪ್ ಇರುತ್ತೆ ಬೇರ್ ಬೇರೆ ಒಂದಿಷ್ಟು ಮಾರ್ಗಗಳ ಮೂಲಕ ನಿಮಗೆ ಅವರು ಅವಕಾಶಗಳನ್ನು ಕಲ್ಪಿಸ್ಕೊಡ್ತಾದ್ರೆ ಇದಕ್ಕೆ ಸಂಬಂಧಪಟ್ಟಂತಹ ಇನ್ನಷ್ಟು ವಿವರಗಳು ಡಿಸ್ಕ್ರಿಪ್ಷನ್ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ ಗಮನಿಸ್ತಾ ಇದ್ರಿ ಈಗಾಗಲೇ ನಾನು ನಿಮಗೆ ಒಂದು ಸಲ ಶಾರ್ಟ್ ಆಗಿ ಈ ಕುರಿತಾದಂತಹ ಕೂಡ ಹಂಚಿಕೊಂಡಿದ್ದೀನಿ ರೋಸ್ಟರ್ ಮತ್ತು ಮೆರಿಟ್ ಆಧಾರದಲ್ಲಿ ಅಭ್ಯರ್ಥಿಗಳು ಆಯ್ಕೆ ಮಾಡಿಕೊಂಡಿರುವ ಕಾಲೇಜುಗಳಿಗೆ ಅನುಸಾರವಾಗಿ ಗಣಕೀಕೃತ ಕೌನ್ಸಿಲಿಂಗ್ ಮೂಲಕ ಕಾಲೇಜುಗಳನ್ನು ಹಂಚಿಕೆ ಮಾಡಿ ಪಟ್ಟಿಯನ್ನು ಪ್ರಕಟಿಸ್ತಾರೆ ಅಂದ್ರೆ ಲಿಸ್ಟ್ ಅನ್ನು ಬಿಡುತ್ತಾರೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿದ ಎಲ್ಲಾ ಅಭ್ಯರ್ಥಿಗಳ ಮೂಲ ದಾಖಲೆಗಳ ಪರಿಶೀಲನೆಗೆ ಅಭ್ಯರ್ಥಿಗಳು ಆಯ್ಕೆ ಮಾಡಿಕೊಂಡ ಜಿಲ್ಲಾ ವ್ಯವಸ್ಥಾಪಕ ಕೇಂದ್ರ ಡಯೆಟ್ ಅಥವಾ ಸಿಟಿಇಗಳಲ್ಲಿ ಏಳು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ಮೂರರಿಂದ ಹದಿಮೂರು ಎರಡು ಸಾವಿರದ ಇಪ್ಪತ್ ಮೂರರವರೆಗೆ ನೀವು ನಿಮ್ಮ ದಾಖಲೆಗಳನ್ನು ಅಲ್ಲಿ ಪರಿಶೀಲನೆ ಮಾಡಿಸಿಕೊಳ್ಬೇಕು ಅಂದ್ರೆ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡಿಸಿಕೊಳ್ಬೇಕು ಮೂಲ ದಾಖಲೆಗಳ ಪರಿಶೀಲನೆಗೆ ಹಾಜರಾಗುವುದು ಕಡ್ಡಾಯವಾಗಿರುತ್ತೆ ಇಲ್ಲಿ ಎಲ್ಲರೂ ಇರ್ತಾರೆ ಇದು ಮೆರಿಟ್ ಲಿಸ್ಟ್ ಅಲ್ಲ ಎಲಿಜಿಬಲ್ ಲಿಸ್ಟ್ ಅನ್ನು ಬಿಡುತ್ತಾರೆ ಅರ್ಹತಾ ಪಟ್ಟಿಯನ್ನು ಬಿಡುತ್ತಾರೆ ಅರ್ಹತಾ ಪಟ್ಟಿನಲ್ಲಿರುವಂತಹ ಎಲ್ಲಾ ಅಭ್ಯರ್ಥಿಗಳು ನೀವು ಕಂಪಲ್ಸರಿ ನಿಮ್ಮ ಡಾಕ್ಯುಮೆಂಟ್ಸ್ ಅನ್ನು ವೆರಿಫಿಕೇಶನ್ ಮಾಡಿಸಿಕೊಳ್ಬೇಕಾಗುತ್ತೆ ಮೂಲ ದಾಖಲೆಗಳ ಪರಿಶೀಲನೆಗೆ ಹಾಜರಾಗದ ಅಭ್ಯರ್ಥಿಗಳನ್ನ ಗೈರು ಹಾಜರು ಎಂದು ಪರಿಗಣಿಸಿ ಮುಂದಿನ ಹಂತದ ಆಯ್ಕೆ ಪ್ರಕ್ರಿಯೆಗಳಲ್ಲಿ ಪರಿಗಣಿಸಲಾಗುವುದಿಲ್ಲ ಈ ವರ್ಷ ನೀವು ಒಂದೇ ಸಲ ಡಾಕ್ಯುಮೆಂಟ್ ಕ್ವಾಲಿಫಿಕೇಶನ್ ಮಾಡಿಸಿದ್ರೆ ಅಂದ್ರೆ ಎರಡನೇ ರೌಂಡ್ ಮೂರನೇ ರೌಂಡ್ ನಾಲ್ಕನೇ ರೌಂಡ್ ಹಿಂಗೆ ಬೇರೆ ಬೇರೆ ಹಂತಗಳಲ್ಲಿ ನೀವು ಈ ಒಂದು ಬಿಎಡ್ನ ಸೀಟು ಹಂಚಿಕೆ ಪ್ರಕ್ರಿಯೆ ಅಥವಾ ಕೌನ್ಸಿಲಿಂಗ್ ನಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅವಕಾಶ ಇದೆ ಸಲ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡಿಸ್ಬಿಡ್ರಿ ಮತ್ತೆ ಮತ್ತೆ ನೀವು ಪ್ರತಿ ಹಂತದಲ್ಲೂ ವೆರಿಫಿಕೇಶನ್ ಮಾಡಿಸೋದಿರೋದಿಲ್ಲ ಸಲ ವೆರಿಫಿಕೇಶನ್ ಮಾಡಿಸಿದ್ರೆ ನೀವು ನಾಲ್ಕು ರೌಂಡ್ಗೂ ಕೂಡ ಕನ್ಸಿಡರ್ ಆಗ್ತೀರಿ ಆಮೇಲೆ ಯಾರು ಅರ್ಜೆಂಟ್ ಆಗ್ತೀರಿ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಗೆ ಅವರನ್ನ ಈ ಅಡ್ಮಿಷನ್ ನಿಂದನೇ ಹೊರಗೆ ಇಡ್ತೀವಿ ಅನ್ನುವಂತ ಮಾಹಿತಿನ ಕೂಡ ಈಗಾಗಲೇ ಕಾಲೇಜು ಶಾಲಾ ಶಿಕ್ಷಣ ಇಲಾಖೆಯ ಈ ಒಂದು ಕೇಂದ್ರೀಕೃತ ದಾಖಲಾತಿ ಘಟಕದಿಂದ ಅಧಿಕೃತವಾದಂತಹ ನೋಟಿಫಿಕೇಶನ್ ಅಲ್ಲಿ ರಿಲೀಸ್ ಮಾಡಿರುವಂತದ್ದನ್ನ ನಾವು ಗಮನಿಸ್ತಾ ಇದೀವಿ ಇದಾದ್ಮೇಲೆ ಏಳು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಹದಿಮೂರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ಮೂರರ ತನಕ ನಿಮ್ಮ ದಾಖಲಾತಿ ವೆರಿಫಿಕೇಶನ್ ಇರುತ್ತೆ ಈ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ನಂತರ ನಿಮ್ಮ ಮೆರಿಟ್ ಲಿಸ್ಟ್ ಅನ್ನು ಪ್ರಕಟ ಮಾಡ್ತಾರೆ ನಿಮ್ದು ಯಾವಾಗ ಹೋಗಬೇಕು ನೀವು ಡಾಕ್ಯುಮೆಂಟ್ಸ್ಗೆ ಮತ್ತೆ ಏನೇನು ತಗೊಂಡು ಹೋಗಬೇಕು ಸೂಚನೆಗಳು ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಸಪರೇಟ್ ಸರ್ಕ್ಯುಲರ್ ಸಿಎಸಿ ಕಡೆಯಿಂದ ಬರುತ್ತೆ ಅದು ಬಂದ ತಕ್ಷಣ ಯಾರು ಯಾವಾಗ ಹೋಗಬೇಕು ಏನೇನು ಡಾಕ್ಯುಮೆಂಟ್ಸ್ ತಗೊಂಡು ಹೋಗಬೇಕು ಏನೇನು ಅಲ್ಲಿ ಪ್ರೊಸೆಸ್ ಇರುತ್ತೆ ಇತ್ಯಾದಿಗಳ ಬಗ್ಗೆ ನಾನು ಮತ್ತೊಂದು ನಿಮಗೆ ಸಪರೇಟ್ ಆದಂತಹ ವಿಡಿಯೋನ ಮಾಡಿ ತಲುಪಿಸ್ತೀನಿ ಆ ಕುರಿತು ನಿಮಗೆ ಏನು ಸಂದೇಹಗಳು ಬೇಡ ಅಂಡ್ ಇದಾದ್ಮೇಲೆ ವಿಶೇಷ ಕೆಲವೊಂದಿಷ್ಟು ಸೂಚನೆಗಳನ್ನು ಕೊಡ್ತಾ ಇದ್ದಾರೆ ಏನು ಅಂತಂದ್ರೆ ಆಯ್ಕೆ ಪಟ್ಟಿಯಲ್ಲಿ ಸೀಟು ಹಂಚಿಕೆಯಾದ ಅಭ್ಯರ್ಥಿಗಳಿಗೆ ಹಂಚಿಕೆಯಾದ ಕಾಲೇಜುಗಳಿಗೆ ದಾಖಲಾತಿ ಪಡೆಯಲು ಪುರಸ್ಕರಿಸಲು ಅಥವಾ ತಿರಸ್ಕರಿಸಲು ಅವಕಾಶ ನೀಡಲಾಗಿದ್ದು ವಿವರಗಳು ಕೆಳಗಿನಂತೆ ಸೊ ಈಗ ಏಳರಿಂದ ಹನ್ನೆರಡನೇ ತಾರೀಕು ಅಂದ್ರೆ ಏಳರಿಂದ ಹದಿಮೂರನೇ ತಾರೀಕು ನಿಮ್ದು ವೆರಿಫಿಕೇಶನ್ ಆದ್ಮೇಲೆ ಮೇಲೆ ಇಪ್ಪತ್ತ ತಾರಿಗೆ ನಿಮ್ದು ಮರಿಟ್ ಲಿಸ್ಟ್ ಬಿಟ್ಟರು ಅಂದ್ರೆ ನಿಮಗೊಂದು ಕಾಲೇಜ್ ಅಲಾಟ್ಮೆಂಟ್ ಕಂಪ್ಯೂಟರ್ ಮಾಡಿಬಿಟ್ಟರುತ್ತೆ ಇಪ್ಪತ್ತಾರೀಕಿಗೆ ಏನು ಮೆರಿಟ್ ಲಿಸ್ಟ್ ಬಿಡುತ್ತಾರೆ ಅದರಲ್ಲಿ ನಿಮ್ಮ ಹೆಸರಿನ ಕಾಲೇಜನ್ನ ಕೊಟ್ಟಿರ್ತಾರೆ ನೀವು ಅದನ್ನ ನಿಮ್ಮ ಅಪ್ಲಿಕೇಶನ್ ಒಳಗೆ ಹೋಗಿ ಲಾಗಿನ್ ನೋಡ್ಕೋಬೇಕು ನಿಮ್ದು ಅಪ್ಲಿಕೇಶನ್ ನೀವು ಎಡಿಟ್ ಮಾಡುವಾಗ ಹೆಂಗೆ ನಿಮ್ಮ ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್ ಹಾಕಿ ಲಾಗಿನ್ ಆಗ್ತೀರಿ ಅದೇ ತರ ಲಾಗಿನ್ ನಿಮ್ಗೇನು ಹಂಚಿಕೆ ಹಂಚಿಕೆಯಾದ ಕಾಲೇಜ್ ಇದೆ ಅದೇ ನೀವು ಅಡ್ಮಿಷನ್ ತಗೊಳ್ತೀರಿ ಅಂದ್ರೆ ಅಕ್ಸೆಪ್ಟ್ ಅಂತ ಕೊಡಬೇಕು ಅಕ್ಸೆಪ್ಟ್ ಅಂತ ಕೊಟ್ಟು ನೀವು ಪೇಮೆಂಟ್ ಅನ್ನ ಮಾಡಿ ನೀವು ನಿಮ್ಮ ಡಯೇಟಿಗೆ ಹೋಗಿ ಆ ಚಲನ ಕೊಟ್ಟು ಬಂದ್ರೆ ಅಂದ್ರೆ ನಿಮ್ಮ ಅಡ್ಮಿಷನ್ ಪ್ರೊಸೆಸ್ ಆಗುತ್ತೆ ಇಲ್ಲ ನಿಮಗೆ ಸೀಟ್ ಮೊದಲ ಮೆರಿಟ್ ಲಿಸ್ಟ್ ನಲ್ಲಿ ಸಿಕ್ಕಿರುವಂತಹ ಕಾಲೇಜ್ ಬೇಡ ಅಂದ್ರೆ ಅಲ್ಲೇ ರಿಜೆಕ್ಟ್ ಅಂತ ಇರುತ್ತೆ ರೆಜೆಕ್ಟ್ ಅಂತ ಕೊಟ್ಟು ನೀವು ಮತ್ತೆ ಕಂಟಿನ್ಯೂ ಕೊಡಬೇಕು ನಿಮ್ಮ ಅಪ್ಲಿಕೇಶನ್ ಅನ್ನ ರಿಜೆಕ್ಟ್ ಆಪ್ಷನ್ ಕೊಟ್ಟು ನೀವು ಅದೇ ಕಂಟಿನ್ಯೂ ಕೊಡೋದಕ್ಕೆ ಅವಕಾಶ ಇರುತ್ತೆ ಇಲ್ಲ ಏನು ಬೇಡ ಬೇಡ ನಾನು ಪೂರಾ ಹೊರಗೆ ಹೋಗ್ತೀನಿ ಅಂತಂದ್ರೆ ನೀವು ಕಂಪ್ಲೀಟ್ಲಿ ಅದನ್ನ ರೆಜೆಕ್ಟ್ ಅಂತ ಕೊಡಬಹುದು ನೀವು ಆಲ್ರೆಡಿ ರೆಜೆಕ್ಟ್ ಅಂತ ಕೊಟ್ಟು ನೀವು ಆಪ್ಟೆಡ್ ಫಾರ್ ಸೆಕೆಂಡ್ ರೌಂಡ್ ಅಂತ ಕೊಟ್ಟಿರಿ ಅಂತಂದ್ರೆ ಅಲ್ಲಿ ನೀವು ಸೆಕೆಂಡ್ ರೌಂಡ್ ಅವಕಾಶ ಮಾಡಬೇಕು ನೀವು ಒಂದ್ ಸಲ ಆಪ್ಟೆಡ್ ಫಾರ್ ಸೆಕೆಂಡ್ ರೌಂಡ್ ಅಂತ ಕೊಟ್ಟರೆ ಮಾತ್ರ ನೀವು ಸೆಕೆಂಡ್ ರೌಂಡ್ ಗೆ ನೀವು ಎಲಿಜಿಬಲ್ ಆಗ್ತೀರಿ ಇಲ್ಲ ಅಂದ್ರೆ ನಿಮ್ಮನ್ನು ಅವರು ಕನ್ಸಿಡರ್ ಮಾಡೋದಿಲ್ಲ ಹಂಗಾಗಿ ಇಪ್ಪತ್ತನೇ ತಾರೀಕಿಗೆ ಬರುವಂತಹ ಮೆರಿಟ್ ಲಿಸ್ಟ್ ನಲ್ಲಿ ನಿಮ್ಗೆ ಒಂದು ಕಾಲೇಜ್ ಅನ್ನ ಕಂಪ್ಯೂಟರೇ ಕೊಟ್ಟಿರುತ್ತೆ ಸೊ ಆನ್ಲೈನ್ ಮೂಲಕ ಕಾಲೇಜ್ ನ ಹಂಚಿಕೆ ಮಾಡಿರ್ತಾರೆ ನಿಮ್ಗೆ ಅದೇ ಕಾಲೇಜ್ ಬೇಕು ಅಂದ್ರೆ ಅಕ್ಸೆಪ್ಟ್ ಅಂತ ಕೊಟ್ಟು ಪೇಮೆಂಟ್ ಮಾಡಿ ಬೇಡ ಅಂದ್ರೆ ರೆಜೆಕ್ಟ್ ಅಂತ ಮಾಡಿ ನೆಕ್ಸ್ಟ್ ಆಪ್ಟೆಡ್ ಫಾರ್ ಸೆಕೆಂಡ್ ರೌಂಡ್ ಅಂತ ಕೊಡಿ ಅಂದ್ರೆ ನಿಮಗೆ ಸೆಕೆಂಡ್ ರೌಂಡ್ ಮತ್ತೆ ಬೇರೆ ಕಾಲೇಜ್ ಮಾಡ್ತಾರೆ ಸೊ ಹಂಚಿಕೆ ಆದಂತಹ ಕಾಲೇಜ್ ಒಳಗೆ ನಿಮಗೆ ಅಂದ್ರೆ ಅಡ್ಮಿಷನ್ ತಗೊಳ್ಳೋದಕ್ಕೆ ಒಂದು ನಿಗದಿತ ಸಮಯದೊಳಗೆ ದಿನಾಂಕದೊಳಗೆ ನೀವು ಅಲ್ಲಿ ಹೋಗಿ ಅದನ್ನ ಅಡ್ಮಿಷನ್ ತಗೊಳ್ಬೇಕು ಇಲ್ಲಾಂದ್ರೆ ಆ ಸೀಟ್ ಆಟೋಮೆಟಿಕಲಿ ನಿಮ್ದು ರದ್ದಾಗುತ್ತೆ ಜೊತೆಗೆ ನಿಮ್ಗೆ ನೀವು ಪೇಮೆಂಟ್ ನಿಮ್ಗೆ ಅದೇ ಕಾಲೇಜ್ ಬೇಕು ಅಂದ್ರೆ ನೀವು ಅಕ್ಸೆಪ್ಟ್ ಮಾಡ್ತೀರಿ ಪೇಮೆಂಟ್ ಅನ್ನ ಮಾಡಿ ಡಯಟಿಗೆ ಹೋಗಿ ಔಟ್ ಅನ್ನ ಕೊಟ್ಟರೆ ಪೇಮೆಂಟ್ ಮಾಡಿದ್ದು ಅಂದ್ರೆ ಅವ್ರು ನಿಮ್ಗೆ ಒಂದು ಅಡ್ಮಿಷನ್ ಸ್ಲಿಪ್ ಕೊಡ್ತಾರೆ ಅದನ್ನ ತಗೊಂಡು ಹೋಗಿ ನೀವು ನಿಮ್ ಕಾಲೇಜಿಗೆ ಕೊಟ್ಟರೆ ನಿಮ್ದು ಅಡ್ಮಿಷನ್ ಪ್ರೊಸೆಸ್ ಅಲ್ಲಿ ಕಂಪ್ಲೀಟ್ ಆಗುತ್ತೆ ಇದು ಫಸ್ಟ್ ಮೆರಿಟ್ ಲಿಸ್ಟ್ ಇದು ಇದಾದ್ಮೇಲೆ ಸೆಕೆಂಡ್ ಹಂಗೆ ಮಾಡ್ತಾರೆ ಕಾಲೇಜ್ ತಗೊಂಡು ಹೋಗ್ಬಿಟ್ರಿ ಅಂದ್ರೆ ಅಡ್ಮಿಷನ್ ಆಗ್ಬಿಡ್ತು ಇಲ್ಲ ರಿಜೆಕ್ಟ್ ಮಾಡಿ ಆಫ್ಟೇಟ್ ಫಾರ್ ಸೆಕೆಂಡ್ ರೌಂಡ್ ಅಂತ ಕೊಟ್ಟರೆ ಅಂದ್ರೆ ನಿಮಗೆ ಸೆಕೆಂಡ್ ರೌಂಡ್ ಮೆರಿಟ್ ಲಿಸ್ಟ್ ನಾಗ ನಿಮ್ಗೆ ಮತ್ತೆ ಹೆಸರು ಬರ್ತದೆ ಅವಾಗ ನಿಮ್ ಮತ್ತೊಂದು ಕಾಲೇಜ್ ಕೊಡ್ತಾರೆ ಅವಾಗ್ಲೂ ನಿಮಗೆ ಆ ಕಾಲೇಜ್ ಬೇಡ ಅಂತಂದ್ರೆ ಅಗೇನ್ ನೀವು ಮತ್ತೊಂದ್ಸಲ ಅದನ್ನು ಕಂಟಿನ್ಯೂ ತಗೊಳ್ಬಹುದು ಇಲ್ಲ ನಂಗೆ ಅದೇ ಕಾಲೇಜ್ ಬೇಕು ಅಂದ್ರೆ ಅದೇ ಕಾಲೇಜ್ ನಲ್ಲಿ ಮತ್ತೆ ಎರಡನೇ ರೌಂಡ್ ನಲ್ಲಿ ಕೊಟ್ಟಿರುವಂತಹ ಕಾಲೇಜಿಗೆ ನೀವು ಅಡ್ಮಿಷನ್ ತಗೋದಕ್ಕೂ ಕೂಡ ನಿಮಗೆ ಅವಕಾಶ ಇರುತ್ತೆ ಸೊ ಸೆಕೆಂಡ್ ರೌಂಡ್ ಆದ್ಮೇಲೆ ತರ್ಡ್ ರೌಂಡ್ ಸೇಮ್ ಆಗ್ತದೆ ಆಮೇಲೆ ನಿಮ್ಗೆ ಒಂದು ಓಟಿ ಪಿ ತಗೊಂಡು ನಿಮ್ದು ಅಡ್ಮಿಷನ್ ಸ್ಲಿಪ್ ಕೊಟ್ಬಿಡ್ತಾರೆ ನೀವು ತಗೊಂಡು ಕಾಲೇಜಿಗೆ ಅಡ್ಮಿಷನ್ ಆಗಿಬಿಡ್ತೀರಿ ಸೆಕೆಂಡ್ ರೌಂಡ್ ಆದ್ಮೇಲೆ ತರ್ಡ್ ಫೋರ್ ರೌಂಡ್ ಹಂಗೆ ಆಗ್ತದೆ ಅಂಡ್ ಕೊನೆಯದಿದೆ ಅಲ್ಲ ನಾಲ್ಕನೇ ಸುತ್ತಿನ ನಂತರ ಉಳಿಯುವಂತಹ ಒಂದು ಸೀಟುಗಳು ಐದನೇ ಸುತ್ತಿಗೆ ಅದನ್ನ ಬೆಂಗಳೂರಿನಲ್ಲಿ ಸಿಎಸ್ಇ ಹಂತದಲ್ಲಿಯೇ ಅಂತಿಮವಾಗಿ ಒಂದು ಆಫ್ಲೈನ್ ಕೌನ್ಸಿಲಿಂಗ್ ಅನ್ನು ಮಾಡಿ ಅಲ್ಲಿ ನಿಮ್ಗೆ ಕಾಲೇಜುಗಳನ್ನು ಹಂಚಿಕೆ ಮಾಡ್ತಾರೆ ಮೊದಲ ದ್ವಿತೀಯ ತೃತೀಯ ಮತ್ತು ಚತುರ್ಥ ಲಿಸ್ಟ್ಗಳಲ್ಲಿ ಏನಾದರೂ ಕಾಲೇಜುಗಳ ಅಲಾಟ್ಮೆಂಟ್ ಆಗಲಿಲ್ಲ ಗೊಂದಲಗಳು ಮೂಡುತ್ತಾ ಇದೆ ಇನ್ನೂ ಸಾಕಷ್ಟು ಕಾಲೇಜುಗಳು ಉಳ್ಕೊಂಡಿದೆ ಅಂತಂದ್ರೆ ನೀವು ನೇರವಾಗಿ ಐದನೇ ಸುತ್ತಿಗೆ ಬೆಂಗಳೂರಿಗೆ ಹೋಗಿ ಕೇಂದ್ರೀಕೃತ ದಾಖಲಾತಿ ಘಟಕ ಬೆಂಗಳೂರಿಗೆ ಹೋಗಿ ಆಮೇಲೆ ಅದರ ಬಗ್ಗೆ ಮಾತಾಡ್ತೇನೆ ಐದನೇ ರೌಂಡ್ನಾಗ ಅಡ್ರೆಸ್ ಅಲ್ಲಿ ಹೇಗೆ ಹೋಗಬೇಕು ಏನೇನು ಪ್ರೊಸೆಸ್ ಇರುತ್ತೆ ಅಲ್ಲಿ ಡಾಕ್ಯುಮೆಂಟ್ಸ್ ಏನು ಒಯ್ಬೇಕು ರೊಕ್ಕ ಎಷ್ಟು ಒಯ್ಬೇಕು ಕಂಪ್ಲೀಟ್ ಡೀಟೇಲ್ಸ್ ನ ಆಮೇಲೆ ಅದರ ಬಗ್ಗೆ ಮತ್ತೆ ಡೆಫಿನೆಟ್ಲಿ ಮಾತಾಡೋಣಂತೆ ಅಂಡ್ ಮೊದಲ ದ್ವಿತೀಯ ತೃತೀಯ ಮತ್ತು ಚತುರ್ಥ ಲಿಸ್ಟ್ಗಳಂತೂ ಇದೇ ತರ ನಡೀತಾವೆ ಸೊ ಇದನ್ನೇ ನಾವು ಕೌನ್ಸಿಲಿಂಗ್ ಅಂತ ಕರಿತೀವಿ ಇದರಲ್ಲಿ ನೀವೇನಾದರೂ ಮಿಸ್ ಮಾಡ್ಕೊಂಡ್ರಿ ಇದರಲ್ಲಿ ಏನಾದರೂ ನೀವು ಪಾರ್ಟಿಸಿಪೇಟ್ ಮಾಡಲಿಲ್ಲ ಅಂತಂದ್ರೆ ನಿಮ್ಮನ್ನ ಅವರು ಅಡ್ಮಿಷನ್ ನಿಂದ ಹೊರಗಿಡ್ತಾರೆ ಹಾಗಾಗಿ ಏಳನೇ ತಾರೀಕಿನಿಂದ ಹದಿಮೂರು ತಾರೀಕಿಗೆ ಏನ್ ಲಿಸ್ಟ್ ಬಿಡ್ತಾರೆ ಎರಡನೇ ತಾರೀಕಿಗೆ ಬಿಡ್ತಾರೆ ನಿಮ್ದು ಸ್ಟಾರ್ಟ್ ಆಗೋದು ಏಳನೇ ತಾರೀಕಿಗೆ ಆಗುತ್ತೆ ಅದ್ ಮತ್ತೊಂದ್ಸಲ ಎಕ್ಸ್ಟೆಂಡ್ ಆಗುತ್ತಾ ಅರ್ಜಿ ಸಲ್ಲಿಸುವ ಕೊನೆ ದಿನಾಂಕ ಕೂಡ ಕಾದ್ ನೋಡೋಣ ಆ ಕುರಿತು ಇನ್ನೂ ಸದ್ಯಕ್ಕೆ ಯಾವುದೇ ಮಾಹಿತಿಗಳು ಬಂದಿಲ್ಲ ಮಾಹಿತಿ ಬಂದ ತಕ್ಷಣ ಖಂಡಿತವಾಗಿಯೂ ನಾನು ನಿಮ್ಮ ಜೊತೆಗೆ ಹಂಚಿಕೊಳ್ತೀನಿ ಅಂತ ಹೇಳ್ತಾ ಸೊ ಕೌನ್ಸಿಲಿಂಗ್ ಬಗ್ಗೆ ಜಾಸ್ತಿ ತಲೆ ಕೆಡಿಸಿಕೊಳ್ಬೇಡಿ ಲಿಸ್ಟ್ ಬಂದ ನಂತರ ಅದರ ಬಗ್ಗೆ ನಿಮಗೆ ಜಾಸ್ತಿ ಐಡಿಯಾ ಬರುತ್ತೆ ಜೊತೆಗೆ ನಾನೇ ನಿಮಗೊಂದಿಷ್ಟು ಲೈವ್ ಡೆಮೊಗಳನ್ನು ಕೊಡ್ತೀನಿ ಆವಾಗ ನಿಮಗೆ ಖಂಡಿತವಾಗಿಯೂ ಯೂಸ್ ಆಗುತ್ತೆ ಸೊ ಸಾಧ್ಯವಾದಷ್ಟು ಹೆಚ್ಚು ಹೆಚ್ಚು ಕಾಲೇಜ್ಗಳನ್ನು ಆಯ್ಕೆ ಮಾಡ್ಕೊಳ್ಳಿ ಬೇರೆ ಬೇರೆ ಡಿಸ್ಟಿಕ್ಗೂ ನೀವು ಹೋಗಿ ಕಲಿಯೋದಕ್ಕೆ ರೆಡಿ ಇದ್ದೀರಿ ಅಂದ್ರೆ ಬೇರೆ ಬೇರೆ ಜಿಲ್ಲೆಯ ಕಾಲೇಜ್ಗಳನ್ನು ಕೂಡ ಆಯ್ಕೆ ಮಾಡ್ಕೊಳ್ಳಿ ಸೊ ನಿಮಗೆ ಕನ್ವಿನಿಯಂಟ್ ಇರುವ ಪೈಕಿ ನಿಮ್ಮ ಕಾಲೇಜ್ಗಳನ್ನು ಆಯ್ಕೆ ಮಾಡ್ಕೊಂಡು ನೀವು ಸಬ್ಮಿಟ್ ಮಾಡ್ಕೊಳ್ಳಿ ಆಮೇಲೆ ಕೌನ್ಸಿಲಿಂಗ್ ಸಂದರ್ಭದಲ್ಲಿ ಹೇಗಿರುತ್ತೆ ಏನೇನಿರುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟ ನಾನೇ ನಿಮಗೆ ಮಾಹಿತಿಗಳನ್ನು ಕೊಡ್ತೀನಿ ಸದ್ಯಕ್ಕೆ ಇಪ್ಪತ್ತನೇ ತಾರೀಕಿನ ಮೆರಿಟ್ ಲಿಸ್ಟ್ ಮೇಲೆ ನಿಮ್ಮ ಗಮನ ಇರಲಿ ಜೊತೆಗೆ ಏಳರಿಂದ ಹದಿಮೂರನೇ ತಾರೀಕಿನ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮೇಲೆ ನಿಮ್ಮ ಗಮನ ಇರಲಿ ನಾನು ಈಗಾಗಲೇ ಹೇಳಿದಂಗೆ ಎಲ್ಲಾ ದಾಖಲೆಗಳನ್ನು ನೀವು ಸರಿಯಾದ ಪ್ರಮಾಣದಲ್ಲಿ ಜೋಡಿಸಿಟ್ಕೊಳ್ಳಿ ಎಸ್ಎಸ್ಎಲ್ಸಿ ಪಿಯುಸಿ ಡಿಗ್ರಿಯ ಎಲ್ಲ ಸೆಮಿಸ್ಟರ್ ಪಟ್ಟಿಗಳು ಜಿ ಪಾಸ್ ಆಗಿದರೆ ಪಿಜಿಯ ಎಲ್ಲ ಅಂಕಪಟ್ಟಿಗಳು ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಆಧಾರ್ ಕಾರ್ಡ್ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಇರಬಹುದು ಫೋಟೋ ಇರಬಹುದು ಇತ್ಯಾದಿ ಎಲ್ಲ ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್ ಇರಬಹುದು ಸ್ಟಡಿ ಸರ್ಟಿಫಿಕೇಟ್ ಇರಬಹುದು ನಿಮ್ದು ಸ್ಪೆಷಲ್ ಎನ್ ಎನ್ಸಿಸಿ ಎನ್ಎಸ್ಎಸ್ ಸ್ಪೋರ್ಟ್ಸ್ ಅಥವಾ ಕನ್ನಡ ಮಾಧ್ಯಮ ಇತ್ಯಾದಿ ಏನೇನು ರಿಸರ್ವೇಶನ್ಸ್ ಇದೆ ಎಲ್ಲ ಸ್ಟಡಿ ಸರ್ಟಿಫಿಕೇಟ್ಗಳನ್ನು ಎಲ್ಲ ಪ್ರಮಾಣ ನೀವು ಸರಿಯಾಗಿ ನೀವು ಇಟ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಉಪಯೋಗಕಾರಿ ಆಗಿದೆ ಅಂತ ಅನ್ಕೊಂಡು ವಿಡಿಯೋನ ಎಂಡಪ್ ಮಾಡ್ತಾ ಇದ್ದೀನಿ ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಹಾವ್ ಅ ಗುಡ್ ಟೈಮ್